ಹಲೋ ಗೆಳೆಯರೇ, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಮತ್ತೊಮ್ಮೆ ಕನ್ನಡ ಲೋಕ ಚಾನೆಲ್ಗೆ ಸ್ವಾಗತ. ಕಿಸಾನ್ ಸಮ್ಮಾನ್ ಯೋಜನೆಯ ರೈತರಿಗೆ ಮತ್ತೊಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ನಮ್ಮ ಕೇಂದ್ರ ಸರ್ಕಾರದಿಂದ ಈ ಒಂದು ವಿಡಿಯೋದಲ್ಲಿ ಎಲ್ಲ ಒಂದು ಮಾಹಿತಿಯನ್ನು ರೈತರಿಗೆ ಕೊಟ್ಟಿದ್ದೇನೆ. ಫ್ರೆಂಡ್ಸ್, ವಿಡಿಯೋನ ದಯವಿಟ್ಟು ಪೂರ್ತಿಯಾಗಿ ನೋಡಿ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ, ಕನ್ನಡ ಲೋಕ ಯೂಟ್ಯೂಬ್ ಚಾನಲ್ಗೆ ಪಕ್ಕದಲ್ಲಿ ಕಾಣಿಸುವ ಬೆಲ್ಲನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್. ಮತ್ತು ಆಲ್ ಎನ್ನೋ ಬಟನ್ ಒತ್ತಿದರೆ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೀವು ಮೊದಲು ನೋಡ್ಬೋದು. ಇದೇ ರೀತಿ ಈ ಒಂದು ವಿಡಿಯೋಗೆ ರೈತರು ತಪ್ಪದೆ ಲೈಕ್ ಮಾಡಿ. ಹೌದು ಗೆಳೆಯರೇ, ಈಗಾಗಲೇ ನಮ್ಮ ರಾಜ್ಯದ ರೈತರು ವಾರ್ಷಿಕವಾಗಿ 10,000 ರೂಪಾಯಿಗಳನ್ನು ನಮ್ಮ ಕೇಂದ್ರ ಸರ್ಕಾರ ಮತ್ತು ನಮ್ಮ ರಾಜ್ಯ ಸರ್ಕಾರದಿಂದ ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ಪಡೆದುಕೊಳ್ತಾ ಇದ್ದಾರೆ. ನೀವು ಕೂಡ ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ 10,000 ರೂಪಾಯಿಗಳನ್ನು ಈಗಾಗಲೇ ಪಡೆದುಕೊಂಡಿದ್ದರೆ ಕಮೆಂಟಲ್ಲಿ ನೀವು ನಮಗೆ ತಪ್ಪದೆ ಎಸ್ ಅಂತ ಕಮೆಂಟ್ ಕೂಡ ಮಾಡಿ. ಇದೇ ಕುರಿತು ಇವಾಗ ಒಂದು ದೊಡ್ಡ ಬದಲಾವಣೆಯನ್ನು ಕೂಡ ನಮ್ಮ ಕೇಂದ್ರ ಸರ್ಕಾರ ಮಾಡಿದೆ ಫ್ರೆಂಡ್. ಹೌದು ಗೆಳೆಯರೆ, ಇನ್ನು ಮುಂದೆ ಕಿಸಾನ್ ಸಮ್ಮಾನ್ ಯೋಜನೆಯ ಹಣವನ್ನು ರೈತರು ಪಡೆದುಕೊಳ್ಬೇಕಂದ್ರೆ ಜಮೀನು ಅವರ ಹೆಸರಲ್ಲಿ ಇರಬೇಕು. ಹೌದು ಗೆಳೆಯರೆ, ಕಿಸಾನ್ ಸಮ್ಮಾನ್ ಅರ್ಜಿಯನ್ನು ಹಾಕಿದ ರೈತನ ಹೆಸರು ಅವರ ಒಂದು ಜಮೀನಿನ ಹೆಸರಲ್ಲಿ ಇದ್ದರೆ ಮಾತ್ರವೇ ಇನ್ನು ಮುಂದೆ ಹಣ ಸಿಗುತ್ತೆ. ಹಲವಾರು ಜನರು ಇದೇ ಕುರಿತು ಈಗಾಗಲೇ ಸರ್ಕಾರಕ್ಕೆ ವಂಚನೆ ಮಾಡಿದ ಪ್ರಕರಣಗಳು ಬೆಳಕಿಗೆ ಬಂದ ಒಂದು ಹಿನ್ನೆಲೆಯಲ್ಲಿ ನಮ್ಮ ಕೇಂದ್ರ ಸರ್ಕಾರ ಇಂಥ ಒಂದು ರೂಲ್ಸ್ನ ಇವಾಗ ಜಾರಿಗೆ ಮಾಡಲಿದೆ ಫ್ರೆಂಡ್ಸ್. ಇನ್ನು ಮುಂದೆ ಮುಂದಿನ ಕಂತುಗಳನ್ನು ಬಿಡುಗಡೆ ಮಾಡಬೇಕಂದ್ರೆ ರೈತರು ಜಮೀನನ್ನು ತಮ್ಮ ಹೆಸರಿಗೆ ಮಾಡಿಕೊಳ್ಳಬೇಕು. ಕಿಸಾನ್ ಸಮ್ಮಾನ ಅರ್ಜಿಯನ್ನು ಹಾಕಿದ ರೈತನ ಹೆಸರು ಮತ್ತು ಅವನ ಒಂದು ಜಮೀನಿನ ಹೆಸರಿನ ಪಹಣಿ ಸೇಮ್ ಇದ್ದರೆ ಮಾತ್ರವೇ ಇನ್ನು ಮುಂದೆ ಕಿಸಾನ್ ಸಮ್ಮಾನ್ ಯೋಜನೆಯ ಹಣ ಬಿಡುಗಡೆ ಆಗುತ್ತೆ ಅವರ ಖಾತೆಗೆ. ಹೌದು ಗೆಳೆಯರೇ, ಇದೊಂದು ಬದಲಾವಣೆಯನ್ನು ಮಾಡಿದ್ದಾರೆ. ಇದೇ ರೀತಿ ನಮ್ಮ ಕೇಂದ್ರ ಸರ್ಕಾರ ಇವಾಗ 8ನೇ ಕಂತನ್ನು ಕೂಡ ಬಿಡುಗಡೆ ಮಾಡಲಿದೆ ಗೆಳೆಯರೇ. ಈಗಾಗಲೇ ಡಿಸೆಂಬರ್ನಲ್ಲಿ 7ನೇ ಕಂತನ್ನು ಬಿಡುಗಡೆ ಮಾಡಿದ ನಮ್ಮ ಕೇಂದ್ರ ಸರ್ಕಾರ 8ನೇ ಕಂತನ್ನು ಕೂಡ ಶೀಘ್ರವೇ ಬಿಡುಗಡೆ ಮಾಡಲಿದೆ. ಹೌದು ಫ್ರೆಂಡ್ಸ್, 8ನೇ ಕಂತು ಏಪ್ರಿಲ್ನ ಮೊದಲನೇ ವಾರದಿಂದ ಬಿಡುಗಡೆ ಮಾಡುವ ಸಾಧ್ಯತೆ ಕಂಡು ಬರ್ತಾ ಇದೆ ಗೆಳೆಯರೇ. ಏಕೆಂದರೆ 7ನೇ ಕಂತನ್ನು ಡಿಸೆಂಬರ್ನಿಂದ ಮಾರ್ಚ್ನವರೆಗೆ ಈ ಒಂದು ಅವಧಿಯಲ್ಲಿ ಎಲ್ಲ ಒಂದು ರೈತರ ಖಾತೆಗೆ ಬಿಡುಗಡೆ ಮಾಡಲಾಗುವುದು. ಹಂತ ಹಂತವಾಗಿ ಈ ಒಂದು ಕಂತನ್ನು ಬಿಡುಗಡೆ ಮಾಡಲಾಗುವುದು. ಸರಿಸುಮಾರು 9 ಕೋಟಿಗೂ ಅಧಿಕ ಜನ ರೈತರಿಗೆ ಈ ಒಂದು ಹಣ ಇದುವರೆಗೂ ತಲುಪಬೇಕಿದೆ. ಹೌದು ಗೆಳೆಯರೇ, ಈ ಒಂದು 7ನೇ ಕಂತು ಡಿಸೆಂಬರ್ನಿಂದ ಪ್ರಾರಂಭ ಮಾಡಿದ್ದು ಮಾರ್ಚ್ನ ಅಂತ್ಯದವರೆಗೂ ಈ ಒಂದು ಹಣ ರೈತರ ಖಾತೆಗೆ ತಲುಪುತ್ತೆ ಅನ್ನೋ ಮಾಹಿತಿಯನ್ನು ಕೇಂದ್ರ ಸರ್ಕಾರ ಈಗಾಗಲೇ ನೀಡಿದೆ ಫ್ರೆಂಡ್ಸ್. ಕೆಲವು ರೈತರಿಗೆ ಡಿಸೆಂಬರ್ನಲ್ಲಿಯೇ ಈ ಒಂದು ಹಣ ಬಿಡುಗಡೆ ಮಾಡಿದ್ರು. ಡಿಸೆಂಬರ್ 25ಕ್ಕೆ ಕೆಲವು ರೈತರ ಖಾತೆಗೆ ಬಂದರೆ ಇನ್ನು ಉಳಿದ ರೈತರ ಖಾತೆಗೆ ಜನವರಿಯಲ್ಲೂ ಕೂಡ ಈ ಒಂದು ಹಣ ತಲುಪಿದೆ ಫ್ರೆಂಡ್ಸ್. ಮತ್ತು ನಿಮ್ಮ ಖಾತೆಗೆ ಈ ಒಂದು 7ನೇ ಕಂತು ಯಾವಾಗ ಬಂದಿದೆ ತಪ್ಪದೆ ನೀವು ನಮಗೆ ಕಮೆಂಟ್ ಮಾಡಿ. ಮತ್ತು ಇದೇ ರೀತಿ ಇನ್ನು ಮುಂದೆ ರೈತರು ಅವರ ಒಂದು ಜಮೀನಿನ ಹೆಸರನ್ನು ಮಾಡಿಕೊಂಡಾಗ ಬ್ಯಾಂಕುಗಳಲ್ಲಿ ತಮ್ಮ ಒಂದು ಆಧಾರ್ ಸಂಖ್ಯೆ ಅವರ ಖಾತೆಗೆ ಲಿಂಕ್ ಮಾಡಿಸುವುದು ಕೂಡ ಕಡ್ಡಾಯವಾಗಿದೆ ಈ ಒಂದು ಹಣವನ್ನು ಪಡೆಯಲು. ಹಲವಾರು ಜನರಿಗೆ ಈ ಒಂದು ಮಾಹಿತಿ ಗೊತ್ತಿಲ್ಲದ ಕಾರಣ ಇದುವರೆಗೂ ಕಿಸಾನ್ ಸಮ್ಮಾನ್ ಯೋಜನೆ ಲಾಭವನ್ನು ಪಡೆದುಕೊಂಡಿಲ್ಲ ಗೆಳೆಯರೇ. ಹಾಗಾಗಿ ಈ ಒಂದು ಮಾಹಿತಿಯನ್ನು ನಿಮ್ಮ ರೈತ ಮಿತ್ರರಿಗೆ ವಾಟ್ಸಪ್ನ ಗ್ರೂಪ್ಗಳಲ್ಲಿ ರೈತ ಬಾಂಧವರಿಗೆ ಶೇರ್ ಮಾಡುವ ಮೂಲಕ ಕಿಸಾನ್ ಸಮ್ಮಾನ್ ಯೋಜನೆಯ 10,000 ರೂಪಾಯಿಗಳನ್ನು ಅವರು ಕೂಡ ಪಡ್ಕೋಬಹುದು ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಮತ್ತು ಇದುವರೆಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೊಸ ಹೊಸ ವಿಡಿಯೋಗಳನ್ನು ನೋಡಲು ಕನ್ನಡ ಲೋಕ ಚಾನಲ್ಗೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣಿಸುವ ಬೆಲ್ಲನ್ನು ಕ್ಲಿಕ್ ಮಾಡ್ತಾ ಆಲ್ ಎನ್ನೋ ಬಟನ್ನ ಒತ್ತಿ.